ಸದನದಲ್ಲಿ ಬಸ್ ಚಾಲಕ ಜಗದೀಶ್ ಆತ್ಮಹತ್ಯೆ ಯತ್ನ ಗದ್ದಲ ತಾರಕಕ್ಕೇರಿತು ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದರು ಚಲುವರಾಯಸ್ವಾಮಿ ಹಾಗೇನೇ ಸಿದ್ದರಾಮಯ್ಯ ಅವರು ಕೈ ಕುಲುಕುತ್ತಿದ್ದಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಗದ್ದಲಕ್ಕೆ ಕಾರಣವಾಯಿತು ಈಗಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದರು ಒಂದು ರೀತಿ ಅತಿರೇಕ ಆಯಿತು ಹೀಗಾಗಬಾರದು ಇನ್ನ ಮೇಲೆ ಅಂತ ನಾನು ಇನ್ನು ಮುಂದೆ ಏನು ಮಾಡಬೇಕಂತ ಗೊತ್ತಿದೆ ಎಚ್ ಡಿ ಕೆ ಅವರ ಉತ್ತರ ಇದು ರೀ ಕುಮಾರಸ್ವಾಮಿ ನಿಮಗೆ ನಾವು ಹೆದರೋದಿಲ್ಲ ನಿಮಗೆ ಯಾರು ಕೇರ್ ಮಾಡಲ್ಲ ಅಂತ ಹೇಳ್ತೀರಿ ಇದು ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ನಾನು ಅದರ ಅಪ್ಪನಷ್ಟು ಕೇರ್ ಮಾಡೋದಿಲ್ಲ ಕೇರ್ ಮಾಡಲ್ಲ ಅಂತ ನೀವಂದ್ರಲ್ಲ ನೀವು ಅಂದ್ರೆ ನಿಮ್ಮ ಅಪ್ಪ ಅನ್ನೋ ತರ ಮಾತಾಡ್ತಾರಲ್ವಾ ಅದೇ ರೀತಿ ಇದೆ ಈ ಮಾತು ನೀವು ಕೇರ್ ಮಾಡಲ್ಲ ಅಂದ್ರೆ ನಾನು ಅದರ ಅಪ್ಪನಷ್ಟು ಕೇರ್ ಮಾಡೋದಿಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯ ನಾನು ಯಾರ ಮುಲಾಜಿನಲ್ಲೂ ಇಲ್ಲ ಅಂತ ಎಚ್ ಡಿ ಕೆ ಅವರು ಹೇಳಿದ್ದಾರೆ ಸದನದಲ್ಲಿ ಸಿದ್ದರಾಮಯ್ಯ ಹಾಗೂ ಎಚ್ ಡಿ ಕೆ ಅವರ ನಡುವೆ ವಾಕ್ ಸಮರ ಮುಂದುವರಿತು ನಮ್ಮ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದೆ ಅಂತ ರೇ ಇದಕ್ಕೆಲ್ಲ ಕೇರ್ ಮಾಡಲ್ರಿ ಇದೆಲ್ಲ ಬಹಳ ನೋಡ್ಬಿಟ್ಟಿದೆ ಶೇಕ್ ಅಂಡ್ ಬೇರೆ ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದೆ ಅಂತ ಇವೆಲ್ಲ ನಾನು ಗಮನಿಸ್ತಾ ಇರ್ತೇನೆ ಯಾರಿಗೂ ಶಾಶ್ವತ ಅಲ್ಲ ಶಾಶ್ವತ ಇಲ್ಲ ನೀವು ಕೇರ್ ಮಾಡಿದ್ರೆ ನಾವು ಕೇರ್ ಮಾಡ್ತೀವಿ ಶೇಕ್ ನೀವು ಕೇರ್ ಮಾಡಲ್ಲ ಅಂದ್ರೆ ನಾವು ಮಾಡಲ್ಲ ಮಾಡಿ ತನಿಖೆ ಯಾರು ನನಗೂ ಇದಕ್ಕೂ ಸಂಬಂಧ ಮಾತಾಡ್ತಿರಲ್ರಿ ಕಂಡ್ರೆ ಯಾರು ಕೇರ್ ಮಾಡೋದಿಲ್ದೆ ಹೋದ್ರೆ ನಾನು ಅದ್ರ ಅಪ್ರೋಚ್ ಕೇರ್ ಮಾಡಲ್ಲ ನಾನು ಗೊತ್ತಿದೆ ನಾವು ಅದೇ ತರ ನಾವೇನು ನಿಮ್ಮ ಮುಲಾಜಿನಲ್ಲಿ ಬರಲಿಲ್ಲ ನನ್ನ ಜೀವನದಲ್ಲಿ ನಾನು ಕೇರ್ ಮಾಡಲ್ಲ ಈಗ ಗೊತ್ತಿದೆ ನನಗೆ ಬಿಜೆಪಿ ಬಿ ಟೀಮ್ ಕೇರ್ ಮಾಡಿದ್ರೆ ಬಿಜೆಪಿ ಕೇರ್ ಮಾಡಿದ್ರೆ ನಾನು ಎಲ್ಲಾರು ನಮ್ಮಲ್ಲಿ ಬೆಳೆದಂತ ಕರ್ಕೊಂಡು ನಮ್ಮ ಮೇಲೆ ಆಟ ಈಗ ಆಸ್ಥಾನ ಸ್ವೀಕರಿಸಿ ಸರ್ಕಾರ ಉತ್ತರ ಕೊಡ್ಲಿ ಈಗ ಮಾಡಲ್ ಈಗ ನಾನು ಇಟ್ಕೊಂಡ್ಬಿಟ್ಟು ಈಗ ನಮ್ಮ ಹತ್ರ ಆಟ ಆಡ್ತೀರಾ ಈಗ ಆಟ ಆಡ್ತೀವಿ ಅಲ್ಲ ಈಗ ಉತ್ತರ ನಾನು ಮಾತಾಡ್ತೀನಿ ಕಾಂಗ್ರೆಸ್ ನಾಯಕರಿಗೆ ಹೇಳೋದು ಈಗ ಒಂದೇ ವಿಸ್ತಾರ ನ್ಯೂಸ್ ನಿಖರ ಜನಪರ